ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ನ್ಯಾಚುರಲ್ ಫೆನೋಮಿನಾ, ನೈಸರ್ಗಿಕ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ನೋಡೋಣ. ಅದಕ್ಕೂ ಮೊದಲು ಈ ಮಿಂಚು ಹೇಗೆ ಉಂಟಾಗುತ್ತೆ, ಸಿಡಿಲು ಹೇಗೆ ಬರುತ್ತೆ, ಇವನ್ನೆಲ್ಲ ತಿಳ್ಕೊಳಕ್ಕೂ ಮೊದಲು ಆ ಒಂದು ಕೆಲವೊಂದು ಸರಳವಾಗಿರ್ತಕ್ಕಂಥ ಪ್ರಯೋಗಗಳನ್ನು ನೀವೆಲ್ಲರೂ ಕೂಡ ಮಾಡಲಿಕ್ಕೆ ಸಾಮೂಹಿಕವಾಗಿ ಸೇರಿದಿರಿ ಅಲ್ವಾ ಮಕ್ಕಳೇ? ಹೌದು. ಈಗ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು, ಈ ಅಕ್ಯುಮಿಲೇಷನ್ ಆಫ್ ಚಾರ್ಜಸ್ ಅಂದ್ರೆ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಏನು ಕರಿತೀವೋ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಕ್ಯುಮಿಲೇಷನ್, ಚಾರ್ಜ್ ಅಕ್ಯುಮಿಲೇಷನ್ ಆಗಿ ಒಂದಕ್ಕೊಂದು ಆಕರ್ಷಣೆ ಆಗುತ್ತೆ ಎಂಬತಕ್ಕಂಥದನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀರಿ, ಬೇರೆ ಬೇರೆ ಒಂದೇ ಚಾರ್ಜ್ ಆಗಿರೋದ್ರಿಂದ, ಅಂದ್ರೆ ಕೂದಲಿಗೆ ಎರಡೂ ಬೀಬಿಗಳನ್ನ ಉಚ್ಚಿಕೊಂಡಿರೋದ್ರಿಂದ ಎರಡೂ ಕೂಡ ಪರಸ್ಪರ ಅತೃಪ್ತರಲ್ಲಿ ಪ್ರಯತ್ನ ಪಡಿ. ಆದರೆ ಎರಡೂ ಕೂಡ ಪರಸ್ಪರ ಏನಾಗ್ತಾ ಇದಾವೆ, ವಿಕರ್ಷಣೆ ಹೊಂದ್ತಾ ಇದಾವೆ. ಆದರೆ ಇಲ್ಲಿ ತಲೆಯಿಂದ ಉಜ್ಜಿದರೆ ಮತ್ತು ಬಟ್ಟೆಯಿಂದ ಉಜ್ಜಿದರೆ ಎರಡೂ ಕೂಡ ಪರಸ್ಪರ ಏನಾಗ್ತಾ ಇದಾವೆ, ಆಕರ್ಷಣೆಗೆ ಒಳಪಟ್ಟಿದ್ದಾವೆ. ಹಾಗೆ ಇಲ್ಲಿ ಪೇಪರ್ ಪೀಸ್ಗಳನ್ನ ತಲೆಗೆ ಉಜ್ಜಿರ್ತಕ್ಕಂತಹ ಒಂದು ಕೂಮ್ ಬಾಚಣಿಗೆ ಯಾವ ರೀತಿ ಆಕರ್ಷಣೆಗೆ ಒಳಪಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಮತ್ತೆ ತಲೆಗೆ ಉಜ್ಜಿದಂತಹ ಬಲೂನ್ಗಳನ್ನ ಗೋಡೆಗೆ ಇಲ್ಲಿ ಅಂಟಿಸಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಈ ಒಂದು ಸಾಮೂಹಿಕವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಾಗವಹಿಸಿ ಮಾಡಿರ್ತಕ್ಕಂಥ ಆಕ್ಟಿವಿಟೀಸ್ಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದೇ ರೀತಿ ಸ್ಕೇಲ್ಗಳನ್ನ ಬಳಸ್ಕೊಂಡು ಕೂಡ ಪೇಪರ್ ಪೀಸ್ಗಳನ್ನ ಆಕರ್ಷಣೆಗೆ ಒಳಪಡಿಸತಕ್ಕಂಥ ಪ್ರಯೋಗವನ್ನು ಕೂಡ ಮಾಡಿದ್ದಾರೆ ಇಲ್ಲಿ. ಅದೇ ರೀತಿ ಬಹಳ ಮುಖ್ಯವಾಗಿ ಚಾರ್ಜ್ನಿಂದ ಯಾವ ರೀತಿ ಅದು ಮೂವ್ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಎಲ್ಲರೂ ಕೂಡ ಆಕರ್ಷಣೀಯವಾಗಿ ಇಲ್ಲಿ ಮಾಡಿ ತೋರಿಸಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಂದರೆ ಇಲ್ಲಿ ಅಕ್ಯುಮಿಲೇಷನ್ ಆಫ್ ಚಾರ್ಜಸ್ ಇಂದ ಅಂದರೆ ಯಾವುದನ್ನು ನಾವು ಒಂದು ವಸ್ತುವನ್ನು ಉಜಿತೀವೋ ಅಲ್ಲಿ ಪಾಸಿಟಿವ್ ಅಂತಕ್ಕಂಥದ್ದು ಅಂದರೆ ಧನವಿಧದ ಆವೇಶಗಳು ಉಂಟಾಗಿರ್ತವೆ. ಮಕ್ಕಳೇ, ಯಾವುದರ ಪಕ್ಕ ಹೋಗಿ ಹಿಡಿತೀವೋ ನಾವು ಅದರಲ್ಲಿ ಏನಿರ್ತದೆ, ಋಣ ಆವೇಶಗಳು ಇರ್ತವೆ. ಧನ ಆವೇಶಗಳು ಋಣ ಆವೇಶಗಳನ್ನು ಏನು ಮಾಡ್ತವೆ ಮಕ್ಕಳೇ, ಆಕರ್ಷಣೆಗೆ ಒಳಪಡಿಸ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಇದು ಮೊದಲಿಗೆ ಇರ್ತಕ್ಕಂಥ ಕೆಲವೊಂದು ಸರಳ ಪ್ರಯೋಗಗಳು. ಇದರ ಒಂದು ಮೇಲೆ ನಾವು ಮಿಂಚು ಅಂತಕ್ಕಂಥದ್ದು ಹೇಗೆ ಉಂಟಾಗುತ್ತೆ, ಅಲ್ಲಿ ಯಾವ ರೀತಿ ಆವೇಶಗಳು, ವಿದ್ಯುತ್ ಆವೇಶಗಳು ಅಕ್ಯುಮಿಲೇಟ್ ಆಗಿ ಒಂದು ಮಿಂಚು ಉಂಟಾಗುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ತಾ ಹೋಗ್ತೀವಿ. ನೀವೆಲ್ಲರೂ ಕೂಡ ಸಾಮೂಹಿಕವಾಗಿ ಒಂದು ಪ್ರಯೋಗದಲ್ಲಿ ಪಾಲ್ಗೊಂಡಿದ್ದೀರಿ. ಧನ್ಯವಾದಗಳು.